ಇನ್ನು ಜಮ್ಮು ಕಾಶ್ಮೀರದ ಪುಲ್ವಾಮಾ ದುರಂತಕ್ಕೆ ಇವತ್ತಿಗೆ ನಾಲ್ಕು ವರ್ಷಗಳು ಸೈನಿಕರು ಹೋಗ್ತಾ ಇದ್ದಂತಹ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡಿ ನಲವತ್ತು ಜನರನ್ನ ಕೊಂದರಲ್ಲ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅವತ್ತು ನಡೆದ ಘಟನೆ ಭಾರತದ ಪಾಲಿಗೆ ನಿಜಕ್ಕೂ ಒಂದು ಕರಾಳ ದಿನ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನಾ ಭದ್ರತಾ ಪಡೆಗಳ ಮೇಲೆ ನಡೆದಂತಹ ಅತ್ಯಂತ ಭೀಕರ ದಾಳಿ ನಲವತ್ತು ಮಂದಿ ಸಿ ಆರ್ ಪಿ ಎಫ್ ಯೋಧರು ಹುತಾತ್ಮರಾಗಿದ್ದರು ಹುತಾತ್ಮ ವೀರ ಯೋಧರನ್ನ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಅಭಿವೃದ್ಧಿಯತ್ತ ದೇಶ ಸಾಗಲು ವೀರ ಯೋಧರ ಬಲಿದಾನ ಪ್ರೇರಣೆಯಾಗಲಿ ಅಂತ ಹೇಳಿದ್ದಾರೆ ಪುಲ್ವಾಮಾದಲ್ಲಿ ದಿನ ನಾವು ಕಳೆದುಕೊಂಡ ವೀರರನ್ನು ಸ್ಮರಿಸ್ತಾ ಇದ್ದೇವೆ ಅವರ ಮಹಾಬಲಿದಾವನ್ನ ಬಲಿದಾನವನ್ನು ನಾವು ಯಾರೂ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಎದೆಗಾರಿಕೆಯು ಪ್ರಬಲ ಭಾರತದ ನಿರ್ಮಾಣಕ್ಕೆ ಪ್ರೇರಣೆ ನೀಡುತ್ತದೆ ಅಂತ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ದಾರೆ ಸೊ ಇದೆಲ್ಲವೂ ಕೂಡ ಜಮ್ಮು ಕಾಶ್ಮೀರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಿರೀಕ್ಷಣೆ ಮಾಡಿರಲಿಲ್ಲ ಒಬ್ಬ ಸೂಸೈಡ್ ಬಾಂಬರು ಸೇನಾ ವಾಹನಕ್ಕೆ ತಂದು ವೆಹಿಕಲ್ ಕಾರ್ ಕಾರನ್ನು ಗುದ್ದಿಸಿ ಅದು ಬ್ಲಾಸ್ಟ್ ಆಗಿ ನಲವತ್ತು ಜನ ಸಿ ಆರ್ ಪಿ ಎಫ್ ವೀರ ಯೋಧರು ಮೃತಪಟ್ಟಂತಹ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವತ್ತಿನ ದಿನ ಹಮ್ ಬದ್ಲಾ ಅಂತ ಒಂದು ಮಾತನ್ನು ಆಡಿದರು ಅದಕ್ಕೆ ಪೂರಕವಾಗಿಯೇ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಎಲ್ಲವನ್ನು ಮಾಡಿದ್ರು ಆದರೂ ಕೂಡ ಇವರ ತ್ಯಾಗ ಬಲಿದಾನವನ್ನು ರಾಷ್ಟ್ರ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮೋದಿಯವರು ಕೂಡ ಬಹಳ ದುಃಖದಲ್ಲಿ ಈ ಟ್ವೀಟನ್ನು ಮಾಡಿದ್ದಾರೆ